ಶಲೋಮ್. ದೇವರ ಸಮಾಧಾನವು ನಿಮ್ಮೊಬ್ಬೊಬ್ಬರಿಗೂ ಉಂಟಾಗಲಿ. ದೇವರಿಂದ ಸೃಷ್ಟಿಸಲ್ಪಟ್ಟಿರುವಂಥ ದೇವಜನವೇ, ನಾವು ನ್ಯಾಯಸ್ಥಾಪಕರು 14:5 ಮತ್ತು 6 ನೋಡುವಾಗ, ಸಂಸೋನನು ತನ್ನ ತಂದೆ ತಾಯಿಗಳೊಟ್ಟಿಗೆ ತಿಮ್ನಾ ಊರಿಗೆ ಪ್ರಯಾಣ ಮಾಡುವಾಗ ದ್ರಾಕ್ಷೆ ತೋಟದ ಬಳಿಗೆ ಬರ್ತಾನೆ. ಮೊದಲನೇದಾಗಿ, ಎರಡನೇದಾಗಿ, ದ್ರಾಕ್ಷೆ ತೋಟದ ಬಳಿಯಲ್ಲಿ ಒಂದು ಗರ್ಜಿಸುವ ಸಿಂಹ ಅವ್ರನ್ನ ಎದುರುಗೊಳ್ತದೆ. ಮೂರನೇದಾಗಿ, ಪರಿಶುದ್ಧಾತ್ಮನು ಸಂಸೋನನ ಮೇಲೆ ಇಳಿದು ಬಂದಾಗ ಹೋತಮರೆಯನ್ನೋ ಎಂಬಂತೆ ಸೀಳಿಬಿಡ್ತಾನೆ. ಪ್ರಿಯ ದೇವ ಜನವೇ, ದ್ರಾಕ್ಷೆ ತೋಟ ಏನು ತೋರಿಸುತ್ತಂದರೆ ನಮ್ಮ ಆತ್ಮೀಕವಾಗಿ ನಮ್ಮ ದೈಹಿಕವಾಗಿ ಒಳ್ಳೆಯದನ್ನು ತೋರಿಸ್ತದೆ. ಒಳ್ಳೆಯ ಆಶೀರ್ವಾದಗಳು, ಸಮೃದ್ಧಿ, ಅಭಿವೃದ್ಧಿ ಮಾತ್ರವಲ್ಲದೆ ದೇವರ ವಾಗ್ದಾನಗಳ ಫಲ ಮತ್ತು ಪರಲೋಕದ ಆಶೀರ್ವಾದಗಳನ್ನು ತೋರಿಸ್ತದೆ. ನೀನೊಂದು ವೇಳೆ ಪ್ರಯಾಣ ಮಾಡಿಕೊಂಡು ಈ ಒಂದು ಸ್ಥಳಕ್ಕೆ ನೀನು ಬಂದಿರ್ಬೋದು. ನಾನಿನ್ನೇನು ಅಭಿವೃದ್ಧಿ ಆಗಿಬಿಡ್ತೇನೆ, ನನ್ನ ಪ್ರಯಾಸದ ಫಲವನ್ನು ನಾನು ಅನುಭವಿಸ್ತೇನೆ, ನನ್ನ ಕಷ್ಟಾರ್ಜಿತವನ್ನು ನಾನು ಅನುಭವಿಸ್ತೇನೆ, ನನ್ನ ಕಷ್ಟಗಳು ತೀರಿ ಹೋಗುತ್ತೆ, ತೊಂದರೆಗಳು ತೀರಿ ಹೋಗುತ್ತೆ ಅನ್ನುವಷ್ಟರಲ್ಲಿ ಗರ್ಜಿಸುವ ಸಿಂಹ ನೀವು ನೋಡಿ ಗರ್ಜಿಸ್ತಾ ಇರ್ಬೋದು. ಗರ್ಜಿಸುವ ಸಿಂಹ ಮೊದಲನೇದಾಗಿ ಸೈತಾನನು. ಸೈತಾನನು ನಿನಗೆ ವಿರುದ್ಧವಾಗಿ ಗರ್ಜಿಸ್ತಾ ಇರ್ಬೋದು. ಶೋಧನೆಗಳು ನಿನಗೆ ವಿರುದ್ಧವಾಗಿ ಗರ್ಜಿಸ್ತಾ ಇರ್ಬೋದು. ಸಂಕಟಗಳು ನಿನಗೆ ವಿರುದ್ಧವಾಗಿ ಗರ್ಜಿಸ್ತಾ ಇರ್ಬೋದು. ರೋಗಗಳು ಗರ್ಜಿಸ್ತಾ ಇರ್ಬೋದು. ಕೊರತೆಗಳು ಗರ್ಜಿಸ್ತಾ ಇರ್ಬೋದು. ಸಮಸ್ಯೆಗಳು ಗರ್ಜಿಸ್ತಾ ಇರ್ಬೋದು. ವೈರಿಗಳು ಗರ್ಜಿಸ್ತಾ ಇರ್ಬೋದು. ಭಯಪಡಬೇಡ್ರಿ. ಈ ಮುಂಚಾನೆ ನಿನಗೊಂದು ದೇವರ ಮಾತು, ಅದುವೇ ಪರಿಶುದ್ಧಾತ್ಮನು ಸಂಸೋನನ ಮೇಲೆ ಇಳಿದು ಬಂದಾಗ ಅವನು ಹೋತಮರಿಯನ್ನೋ ಎಂಬಂತೆ ಸೀಳಿಬಿಟ್ಟನಂತೆ. ಅದೇ ರೀತಿಯಾಗಿ ಜಕರ್ಯ 4:6 ಬರೆದಿದೆ, ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಎಲ್ಲ ನನ್ನ ಆತ್ಮನಿಂದಲೇ. ಹಾಗಾದರೆ ಪವಿತ್ರಾತ್ಮನನ್ನು ಅನುಸರಿಸಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಮುಂದೆ ಹೋಗ್ರಿ. ಪವಿತ್ರಾತ್ಮನ ಸಹಾಯ ಪಡೆದುಕೊಳ್ಳ್ರಿ. ಆ ಪರಿಶುದ್ಧಾತ್ಮನೇ ಎಲ್ಲ ಕಾರ್ಯಗಳಲ್ಲಿ ಜಯವನ್ನು ಕೊಡುವಂಥವರಾಗಿದ್ದಾರೆ. ಯಾವ ದಾರಿಯಲ್ಲಿ ನೀನು ಹೋಗಬೇಕು, ಹೇಗೆ ಹೋಗಬೇಕು, ಯಾವ ರೀತಿ ಜಯ ಪಡಿಬೇಕು, ಹೇಗೆ ನಿನ್ನ ಲೈಫನ್ನು ನಡೆಸ್ಕೊಂಡು ಹೋಗ್ಬೇಕೆಂಬುದಾಗಿ ಅವರು ನಿನ್ನನ್ನು ಲೀಡ್ ಮಾಡ್ತಾರೆ. ಆದುದರಿಂದ ಪರಿಶುದ್ಧಾತ್ಮನ ಸಹಾಯದಿಂದ ಜೀವಿಸು. ಪರಿಶುದ್ಧಾತ್ಮನೇ ನಿನಗೆ ದೊಡ್ಡ ಜಯವನ್ನು ಕೊಡ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್, ಆಮೆನ್.